ವಾಸ್ತವ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಪೊಲೀಸ್ ಠಾಣೆಯ ಪೇದೆಯಾದ ದಯಾನಂದ್ ಜಮಾದಾರ್ ಇವರು ಕಲಬುರಗಿ ಜಿಲ್ಲೆಯ ತೆಗ್ನೂರ್ ಗ್ರಾಮದ ನಿವಾಸಿ. 6 ತಿಂಗಳಿಂದ ಅನ್ನ ಸಮರ್ಪಣೆ ಮಾಡುತ್ತಿದ್ದಾರೆ. ಆದಿವಾಸಿ ಬುಡಕಟ್ಟು ಜನಾಂಗದವರಿಗೆ, ಬಡಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ, ಪೌರ ಕಾರ್ಮಿಕರಿಗೆ ಅನ್ನ ಸಮರ್ಪಣೆ ಮಾಡುತ್ತಿದ್ದಾರೆ. ಜನರು ದೇಶದ ಸ್ಥಿತಿಗತಿ ಅರಿಯಬೇಕು. ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಜನರು ಜವಾಬ್ದಾರಿಯಿಂದ ವರ್ತಿಸಬೇಕಾಗಿದೆ. ಮುಂದಿನ ಪರಿಣಾಮ ಊಹಿಸಲು ಅಸಾಧ್ಯ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿಯಿಂದ ಒಂದು ಸಿಗ್ನಲ್ ಎಸ್ಕಟ್ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಬಂದ್ವಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಾಗ ಒಬ್ಬ ಅಜ್ಜಿ ಕಂಡ ನೀರು ತೆಗೆದುಕೊಂಡು ಅಳ್ತಾ ಇದ್ಳು. ಆ ಸಂದರ್ಭದಲ್ಲಿ ನೋಡಿದಾಗ ಆ ಅಜ್ಜಿ ಕೇಳದೆ ಆ ಅಜ್ಜಿಗೆ ಏನಮ್ಮ ಅಂತ ಅಜ್ಜಿಯ ಒಂದು ಕಣ್ಣಿನಲ್ಲಿ ಬರ್ತಕ್ಕಂಥ ನೀರನ್ನು ನೋಡಿ ನನಗೆ ದುಃಖವಾಯಿತು. ಅಲ್ಲಿರ್ತಕ್ಕಂಥ ಹೋಟೆಲ್ ಅಲ್ಲಿ ಹೋಗಿ ಒಂದು ಅನ್ನ ಮೊಸರು ತಂದು ಅಜ್ಜಿಗೆ ಕೊಟ್ಟಿದಾಗ ಆಕೆ ಒಂದು ಊಟದ ಮಾಡುವಂಥ ಸ್ಥಿತಿ ನೋಡಿದಾಗ ನನಗೆ ಬಹಳಷ್ಟು ದುಃಖವಾಯಿತು. ಆ ಅಜ್ಜಿ ಅಷ್ಟು ಹಸಿವಿನ ದಾಹದಿಂದ ಆ ಅಜ್ಜಿ ಉಂಡದ ನಾನು ಊಟ ಮಾಡಿದ ನಂತರ ನನಗೆ ಸಂತೋಷ ಆಯಿತು. ತದನಂತರ ನಾನು ರಾತ್ರಿ 10 ಗಂಟೆ ಮನೆಗೆ ಹೋಗಿ ಅಂದಿನಿಂದ ಇಂದಿನವರೆಗೂ ಕೂಡ ಏನು ಬಸ್ ಸ್ಟ್ಯಾಂಡಲ್ಲಾಗಿರ್ಬೋದು, ದರ್ಬಾರ್ ರೋಡಲ್ಲಾಗಿರ್ಬೋದು, ಅನಾಥರಾಗಿರ್ಬೋದು, ವೃದ್ಧರಾಗಿರ್ಬೋದು, ಮಾನಸಿಕ ಅಸ್ವಸ್ಥರಾಗಿರ್ಬೋದು, ಯಾರೇ ಇದ್ರೂ ಕೂಡ ಅವರನ್ನು ನನ್ನ ತಿಂಗಳ ಒಂದು ಬರ್ತಕ್ಕಂಥ ವೇತನದಲ್ಲಿ ಸುಮಾರು 3,000 ರೂಪಾಯಿ ತೆಗೆದು ಅವರಿಗೆ ಒಂದು ಅನ್ನದಾನ ಆಗಿರ್ಬೋದು, ವಿವಿಧ ರೀತಿಯ ಅವರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದು